ಅವಳಂದ್ಲು, ಸನ್ಯಾಸಿಗಳು ತಂಗೋದಿಕ್ಕೆ ಜಾಗ ಹುಡುಕುತ್ತಿದ್ದಾರೆ ಅಂತ ಕೇಳಪಟ್ಟೆ, ನೀವ್ಯಾಕೆ ನನ್ನ ಮನೆಗೆ ಬಂದು ಇರಬಾರದು? ಗೌತಮ, ಅವಳು ನಿನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಕರೀತಿರ್ಬೇಕಾದ್ರೆ ನೀನು ಅಲ್ಲಿ ಹೋಗಿ ಇರಬೇಕು ಅಂದ. ಜನರು, ನೋಡಿ ನೋಡಿ ದಾರಿ ತಪ್ಪದ ಅಂತಂದರು. ಶಿಷ್ಯರ ದೊಡ್ಡ ಗುಂಪಿನೊಂದಿಗೆ ಯಾವಾಗಲೂ ಸಂಚರಿಸುತ್ತಿದ್ದ ಗೌತಮ ಬುದ್ಧ ಒಂದು ನಿಯಮವನ್ನು ಮಾಡಿದ. ಮುಂಗಾರಿನ ಎರಡೂವರೆ ತಿಂಗಳುಗಳ ಕಾಲ ಅವರು ಒಂದೇ ಜಾಗದಲ್ಲಿ ತಂಗಬಹುದು ಅಂತ. ಅವನ ಜೊತೆಗಿದ್ದ ಸನ್ಯಾಸಿಗಳಿಗೆ ಇದ್ದ ನಿಯಮ ಏನೆಂದರೆ, ಯಾವುದೇ ಸ್ಥಳದಲ್ಲಿ ಎರಡು ದಿನಕ್ಕಿಂತ ಹೆಚ್ಚು ತಂಗಬಾರದು ಅಂತ. ಸಾಮಾನ್ಯವಾಗಿ ಸನ್ಯಾಸಿಗಳು ಜನರ ಮನೆಗಳಲ್ಲಿ ತಂಗುತ್ತಿದ್ರು. ಅದಕ್ಕೆ ಅವನು ಈ ನಿಯಮ ಮಾಡಿದ, ಒಂದು ಮನೆಯಲ್ಲಿ ಎರಡು ರಾತ್ರಿಗಿಂತ ಹೆಚ್ಚು ತಂಗಬಾರದು, ಯಾಕಂದರೆ ಅದರಿಂದ ಮನೆಯವರಿಗೆ ಹೊರೆಯಾಗುತ್ತೆ. ಅವರು ಹತ್ತಾರು ಜನರಿಗೆ ಜಾಗ ಕೊಟ್ಟಿರ್ತಾರೆ, ನೀವಲ್ಲಿ ಒಂದು ತಿಂಗಳು ಇರೋದಲ್ಲ, ಎರಡು ದಿನ ಅಷ್ಟೆ. ಒಂದಿನ ಇರಬೇಕಿತ್ತು, ಆದರೆ ನೀವು ತುಂಬ ನಡ್ಕೊಂಡು ಬಂದಿರೋದ್ರಿಂದ ಎರಡು ದಿನ ಇರಲಿ, ಚೇತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಇರಲಿ. ಆದರೆ ಮುಂಗಾರಿನ ಸಮಯದಲ್ಲಿ ಎರಡರಿಂದ ಎರಡೂವರೆ ತಿಂಗಳು ನೀವು ಒಂದು ಕಡೆ ತಂಗಬಹುದು, ಯಾಕಂದರೆ ಮಳೆಗಾಲದಲ್ಲಿ ಅಲ್ಲಿನ ಕಾಡಿನಲ್ಲೆಲ್ಲ ನಡ್ಕೊಂಡು ಹೋಗೋದು ಬಹಳ ಕಷ್ಟ, ಕೆಲವರು ಪ್ರಾಣನೇ ಕಳ್ಕೊಳ್ಳೋರು. ಅಂತಹ ಒಂದು ಸಮಯ ಅವರು ಒಂದು ದೊಡ್ಡ ಊರಿನಲ್ಲಿ ತಂಗಿದ್ರು, ಹಲವು ಮನೆಗಳಲ್ಲಿ ಚೆದರಿಕೊಂಡಿದ್ರು. ಸನ್ಯಾಸಿಗಳು ಜನರಿಂದ ಭಿಕ್ಷೆ ಬೇಡೋದಕ್ಕೆ ಹೋಗ್ತಿದ್ರು. ಆನಂದ ಅಥವಾ ಆನಂದ ತೀರ್ಥ ಸನ್ಯಾಸಿ ಆಗೋದಕ್ಕೆ ಮೊದಲು ಗೌತಮನ ಹಿರಿಯಣ್ಣ ಆಗಿದ್ದ. ಅವನು ಭಿಕ್ಷೆ ಬೇಡ್ತಾ ಆ ಊರಿನಲ್ಲಿದ್ದ ಒಬ್ಬ ವೇಶ್ಯ ಮನೆಗೆ ಹೋದ. ಅವಳು ಭಿಕ್ಷೆ ನೀಡಿ ಅವನನ್ನು ನೋಡಿದ್ಲು. ಸ್ಫುರದ್ರೂಪಿ ಯುವಕ, ತೆಳ್ಳಗೆ ಎತ್ತರಕ್ಕಿದ್ದ. ಅವಳಂದ್ಲು, ಸನ್ಯಾಸಿಗಳು ತಂಗೋದಿಕ್ಕೆ ಜಾಗ ಹುಡುಕುತ್ತಿದ್ದಾರೆ ಅಂತ ಕೇಳಪಟ್ಟೆ, ನೀವ್ಯಾಕೆ ನನ್ನ ಮನೆಗೆ ಬಂದು ಇರಬಾರದು? ಆನಂದ, ನನಗೇನೂ ಸಮಸ್ಯೆ ಇಲ್ಲ, ಆದರೆ ನನ್ನ ತಂಗುದಾಣದ ಬಗ್ಗೆ ನಾನು ಬುದ್ಧನನ್ನು ಕೇಳಬೇಕು ಅಂತಂದ. ಅವಳು ಅಣಕಿಸ್ತಾ ಕೇಳಿದ್ಲು, ಓ, ನಿಮ್ಮ ಗುರುನ ಕೇಳ್ತೀರಾ? ಕೇಳಿ, ಏನು ಹೇಳ್ತಾರೆ ನೋಡೋಣ. ಆನಂದ ತನ್ನ ಅವತ್ತಿನ ಭಿಕ್ಷೆಯನ್ನು ತಗೊಂಡು ಬಂದ. ಗೌತಮ ಕೂತಿದ್ದ, ಭಿಕ್ಷೆಯನ್ನು ಅವನ ಕಾಲ ಹತ್ರ ಇಟ್ಟ. ಎಲ್ಲ ಭಿಕ್ಷುಗಳು ಹೋದಲ್ಲೆಲ್ಲ ತಮ್ಮ ಊಟ ಮತ್ತು ಇರೋದಕ್ಕೆ ಜಾಗ ಕಂಡುಕೋಬೇಕು. ಆನಂದ ಕೇಳಿದ, ಈ ಮಹಿಳೆ ನನ್ನ ಆಹ್ವಾನಿಸ್ತಾ ಇದ್ದಾಳೆ, ನಾನಲ್ಲಿ ಇರಬಹುದಾ? ಗೌತಮ, ಅವಳು ನಿನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಕರೀತಿರಬೇಕಾದರೆ ನೀನು ಅಲ್ಲಿ ಹೋಗಿ ಇರಬೇಕು ಅಂದ. ಅಲ್ಲಿದ್ದ ಊರಿನ ಜನರು ಇದನ್ನು ಕೇಳಿ, ಏನು, ಸನ್ಯಾಸಿ ಹೋಗಿ ವೇಶ್ಯ ಮನೆಯಲ್ಲಿ ಇರ್ತಾನ? ಮುಗಿತು. ಈ ಆಧ್ಯಾತ್ಮಿಕ ಗುಂಪು ಭ್ರಷ್ಟವಾಗಿದೆ ಅಂತಂದರು. ಗೌತಮ ಅವರನ್ನು ನೋಡಿ, ಯಾಕಿಷ್ಟು ಚಿಂತೆ ಮಾಡ್ತಿದ್ದೀರಾ? ಆಕೆ ಆಹ್ವಾನಿಸ್ತಾ ಇದ್ದಾಳೆ, ತಂಗಲಿ, ಏನು ಸಮಸ್ಯೆ ಅಂತ ಅಂದ. ಅವರೆಲ್ಲ ಎದ್ದು ನಿಂತು ಕೂಗಾಡೋದಕ್ಕೆ ಶುರು ಮಾಡಿದರು. ಅವನು, ತಾಳಿ ಅಂದ, ನಾನು ಈ ಪಥದಲ್ಲಿರೋದು ಇದು ಜೀವನದ ಅತ್ಯಂತ ಶಕ್ತಿಯುತವಾದ ಮಾರ್ಗ ಅಂತ ನಾನು ನೋಡಿರೋದ್ರಿಂದ, ಈಗ ನೀವು ಅವಳ ದಾರಿ ನನ್ನದಕ್ಕಿಂತ ಹೆಚ್ಚು ಶಕ್ತಿಯುತವಾದದ್ದು ಅಂತಿದ್ದೀರಾ? ಅದು ಸತ್ಯವಾಗಿದ್ರೆ ನಾನು ಹೋಗಿ ಅವಳ ಹತ್ರ ಸೇರ್ಕೋತೀನಿ. ನಾನಿಲ್ಲಿರೋದು ಇದು ಅತ್ಯಂತ ಅಮೂಲ್ಯ ಮತ್ತು ಪ್ರಬಲವಾದ ಮಾರ್ಗ ಅಂತ ನಾನು ನೋಡಿರೋದ್ರಿಂದ, ನಿಮ್ಮ ಪ್ರಕಾರ ಅವಳ ಮಾರ್ಗ ನನ್ನದಕ್ಕಿಂತ ಉತ್ತಮ ಅಂತಾದರೆ ನಾನು ಹೋಗಿ ಅವಳನ್ನು ಸೇರ್ಕೋಬೇಕು. ಯಾಕಂದರೆ ನೀವು ನಿಜವಾದ ಅನ್ವೇಷಕರಾಗಿದ್ದರೆ ಅದು ಹಾಗೇ ಇರಬೇಕು. ನೀವಿನ್ನೂ ಹೆಚ್ಚಿನದ್ದನ್ನು ಕಂಡುಕೊಂಡ್ರೆ ನೀವು ಅದನ್ನು ಹಂಬಲಿಸಬೇಕು. ಜನರು ಕೂಗಾಡಿದರು, ಹಲವರು ಹೊರಟು ಹೋದರು. ಆನಂದ ಹೋಗಿ ಅವಳ ಮನೆಯಲ್ಲಿ ತಂಗದ. ಮಳೆಗಾಲ, ವಾತಾವರಣ ತಣ್ಣಗಾಗಿತ್ತು, ಸನ್ಯಾಸಿಗಳು ತಿಳುಬಟ್ಟೆ ಉಡ್ತಾರೆ, ಆದ್ದರಿಂದ ಅವಳು ಅವನಿಗೆ ಒಳ್ಳೆ ರೇಷ್ಮೆ ಹೊದಿಕೆ ಕೊಟ್ಲು, ಅವನದನ್ನು ಹೊದ್ಕೊಂಡ. ಜನರು, ನೋಡಿ ನೋಡಿ ದಾರಿ ತಪ್ಪದ ಅಂತಂದರು. ಅವಳು ಒಳ್ಳೆ ಅಡುಗೆ ಮಾಡಿ ಅವನಿಗೆ ಬಡಿಸಿದ್ಲು, ಅವನು ತಿಂದ. ಮತ್ತೆ ಸಂಜೆ ಅವಳು ಅವನಿಗಾಗಿ ನೃತ್ಯ ಮಾಡಿದ್ಲು, ಅವನು ಕೂತ, ಪೂರ್ತಿ ಗಮನ ಇಟ್ಟು ನೋಡ್ದ. ಜನರಿಗೆ ಸಂಗೀತ ಕೇಳಿಸಿದಾಗ, ಆಯಿತು, ಮುಗೀತು ಕಥೆ
ಅಂತಂದರು. ದಿನಗಳು ಕಳೆದು ಮಳೆಗಾಲ ಮುಗಿದಾಗ ಮತ್ತೆ ಪಯಣಿಸುವ ಸಮಯ ಬಂದಾಗ ಆನಂದ ಗೌತಮನ ಬಳಿಗೆ ಒಬ್ಬ ಸನ್ಯಾಸಿನಿಯೊಂದಿಗೆ ಬಂದ. ಸತ್ಯದ ಮಾರ್ಗದಲ್ಲಿ ಇರೋ ಶಕ್ತಿ ಯಾವಾಗಲೂ ಇತ್ತು. ಹಲವು ಸರ್ತಿ ಅದು ತನ್ನ ಉತ್ತುಂಗವನ್ನು ತಲುಪಿತ್ತು, ಆದರೆ ಅದು ಯಾವತ್ತೂ ಜಗತ್ತಿನ ಮುಖ್ಯ ಧಾರೆ ಆಗಲಿಲ್ಲ. ಇವತ್ತು ನಮ್ಮ ಸಂಪರ್ಕ ಸಾಮರ್ಥ್ಯದಿಂದಾಗಿ, ತಂತ್ರಜ್ಞಾನದ ಸಾಧನೆಗಳಿಂದಾಗಿ ಮನುಷ್ಯನಲ್ಲಿರುವ ಸತ್ಯವನ್ನು ಅನ್ವೇಷಿಸೋ ಸಹಜವಾದ ಅಂತರ್ಗತ ಹಾತೊರತ ಏನಿದೆ ಅದೊಂದು ಯೋಚನೆ ಅಲ್ಲ. ನೀವು ಸತ್ಯವನ್ನು ಅರಸಬೇಕು ಅಂತ ಜನರಿಗೆ ಯಾರೂ ಹೇಳಿಕೊಟ್ಟಿಲ್ಲ. ಮಾನವ ಬುದ್ಧಿಗೆ ಪರಮೋಚ್ಚವಾದದ್ದನ್ನು ಹಂಬಲಿಸೋದು ಸಹಜ. ನಿಮಗೆ ಆಯ್ಕೆ ಕೊಟ್ಟರೆ, ಯಾವುದೇ ಮನುಷ್ಯನಿಗೆ ಈ ಆಯ್ಕೆ ಕೊಟ್ಟರೆ, ಇಲ್ಲಿರೋದು ಅಥವಾ ಅಲ್ಲಿರೋದು, ಅವನು ಅಲ್ಲಿರಬೇಕು ಅಂತಾನೆ ಹೇಳ್ತಾನೆ. ಸದ್ಯಕ್ಕೆ ಅವನು ಇಲ್ಲಿ ಸಿಕ್ಕಾಕೊಂಡಿರಬಹುದು, ಆದರೆ ಹಂಬಲ ಪರಮೋಚ್ಚವಾದದ್ದನ್ನು ಪಡೆಯೋದು. ಆದರೆ ನಾವು ಅವನಿಗೆ ತೋರಿಸಬೇಕಷ್ಟೇ. ಕುಡಿಯೋದಕ್ಕಿಂತ, ಡ್ರಗ್ಸ್ ಮಾಡೋದಕ್ಕಿಂತ, ಸಾಮಾಜಿಕ ನಾಟಕದಲ್ಲಿ ಸಿಕ್ಕಿ ಹಾಕ್ಕೊಳ್ಳೋದಕ್ಕಿಂತ, ಬೇರೆಯವರಿಗಿಂತ ಲೇಸಾಗಿರೋದಕ್ಕಿಂತ ಹೆಚ್ಚಿನ ಆನಂದ ಇದೆ ಅಂತ ಅದನ್ನು ಅವನಿಗೆ ತೋರಿಸಬೇಕಷ್ಟೆ. ಅರ್ಥ ಮಾಡಿಸಬೇಕು ಇನ್ನೂ ಹೆಚ್ಚಿನ ಆನಂದ ಇದೆ ಅಂತ. ಅನಾದಿ ಕಾಲದಿಂದ ಋಷಿಗಳು, ಸಂತರು, ಯೋಗಿಗಳು, ಗುರುಗಳು ಇದನ್ನು ಮಾಡ್ತಿದ್ದಾರೆ. ಆದರೆ ನಾನಾಗಲೇ ಹೇಳಿದ ಹಾಗೆ ಅವರು ಮೃದುವಾದ ವ್ಯಕ್ತಿಗಳು. They didn't have a voice like me. ಅವರಿಗೆ ನಂತರ ಧ್ವನಿ ಇರಲಿಲ್ಲ. ಅವ್ರ ಹತ್ರ ಮೈಕ್ರೋಫೋನ್ ಇರಲಿಲ್ಲ. ಅವರ ಬಳಿ ಉಪಕರಣಗಳಿರಲಿಲ್ಲ ಅಲ್ಲಿರೋರ ಹತ್ರ ಮಾತಾಡೋದಕ್ಕೆ. ಅವರಿಗೆ ಇಲ್ಲಿರೋರ ಹತ್ರ ಅಷ್ಟೇ ಮಾತಾಡೋದಿಕ್ಕಾಯಿತು. ಹಾಗಿದ್ರೂ ಅವರು ಅದ್ಭುತ ಕೆಲಸಗಳನ್ನು ಮಾಡಿದರು. ಅವರ ಕಾಲಕ್ಕೆ ಅದ್ಭುತವಾದದ್ದನ್ನು ಮಾಡಿದರು, ಅನುಗ್ರಹ ಮತ್ತು ಶಕ್ತಿಯಿಂದೊಡಗೂಡಿ. ಸುತ್ತಲಿದ್ದ ಲಕ್ಷಾಂತರ ಜನರನ್ನು ರೂಪಾಂತರಿಸಿದರು. ಸುತ್ತಲಿದ್ದ ಲಕ್ಷಾಂತರ ಜನರನ್ನು ಸತ್ಯದ ಮಾರ್ಗಕ್ಕೆ ತಂದರು, ಸತ್ಯದ ಶಕ್ತಿಯನ್ನು ತೋರಿಸಿದರು. ಆದರೆ ಈಗ ನಮ್ಮ ಸಂಪರ್ಕ ಸಾಮರ್ಥ್ಯ ಹೇಗಿದೆ ಅಂದರೆ, ನಾವು ಸತ್ಯವನ್ನು ಪ್ರತಿಯೊಂದು ಮನೆಯೂ ತಲುಪೋ ಹಾಗೆ ಮಾಡಬಹುದು. ಸತ್ಯ ಎಲ್ಲರ ಮನಸ್ಸು, ಹೃದಯಗಳನ್ನು ತಟ್ಟ ಹಾಗೆ ಮಾಡಬಹುದು. ಇದು ಹಿಂದೆಂದೂ ಸಾಧ್ಯ ಇರಲಿಲ್ಲ. ತಂತ್ರಜ್ಞಾನ ನಮಗೆ ಈ ಸೌಲಭ್ಯ ಕೊಟ್ಟಿದೆ. ನನಗಿದು ಅತ್ಯುತ್ತಮವಾದ ಯುಗ ಅನಿಸುತ್ತೆ, ಸತ್ಯವನ್ನು ಜಗತ್ತಿನಲ್ಲಿ ಮುಖ್ಯಧಾರೆಯಾಗಿಸೋದಕ್ಕೆ. ಸತ್ಯನಿಷ್ಠರಾಗಿರೋದನ್ನು, ಸತ್ಯವನ್ನು ಹಂಬಲಿಸೋದನ್ನು ಜಗತ್ತಿನ ಅತಿದೊಡ್ಡ ಶಕ್ತಿಯಾಗಿಸೋದಕ್ಕೆ. ಯಾಕಂದರೆ ನಮ್ಮ ಬಳಿ ಹಿಂದೆ ಯಾರ ಬಳಿನೂ ಇಲ್ಲದೇ ಇದ್ದಂತಹ ಸಾಧನಗಳಿವೆ.